ಕಚೇರಿಯಲ್ಲಿ 23 ಪೋಲಿಂಗ್ ಬೂತ್ ಬರ್ತಾ ಇದೆ. ಅಂಡ್ ಸೌತ್ ವೆಸ್ಟ್ ಟೀಚರ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ 14 ಪೋಲಿಂಗ್ ಬೂತ್ ಬರ್ತಾ ಇದೆ. ಸೊ ಟೋಟಲಿ ವಿ ಹ್ಯಾವ್ 37 ಪೋಲಿಂಗ್ ಬೂತ್ಸ್ ಇನ್ ದ ಡಿಸ್ಟ್ರಿಕ್ಟ್. ಅದರ ಪಟ್ಟಿ ಎಲ್ಲ ಆಲ್ರೆಡಿ ಪಬ್ಲಿಷ್ ಆಗಿದೆ. ಜನರಲಿ ದೇ ಆರ್ ಇನ್ ದ ಹೆಡ್ ಕ್ವಾರ್ಟರ್ಸ್. ಐ ವಿಲ್ ಜಸ್ಟ್ ನಂಬರ್ ಆಫ್ ವೋಟರ್ಸ್ ಯಾ ಇದರಲ್ಲಿ ಸೌತ್ ವೆಸ್ಟ್ ಟೀಚರ್ಸ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ we have 2944 male voters, 4196 female voters, which is constituency. Total is 7000 odd. Graduates constituency only, 15494 voters, which are 7223 male voters, 8271 ಫಿಮೇಲ್ ವೋಟರ್ಸ್. ಟೀಚರ್ಸ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ನಾನು ಹೇಳಿದಂಗೆ 2944 ಮೇಲ್ ವೋಟರ್ಸ್, 4196 ಫಿಮೇಲ್ ವೋಟರ್ಸ್, ಟೋಟಲಿ 7140 ಇಷ್ಟು ವೋಟರ್ಸ್ ಇದ್ದಾರೆ. ಸೊ ಈ ವೋಟಿಂಗ್ ಪ್ರೊಸೀಜರ್ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಅದರ ಒಂದು ಮಾಹಿತಿ ಎಲ್ಲರಿಗೂ ಹೋಗ್ಬೇಕು. ಇದು ಪ್ರಿಫರೆನ್ಷಿಯಲ್ ವೋಟಿಂಗ್ ಬೈ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್, ಅಂದ್ರೆ ಇದು ಇವಿಎಂ ಮೆಥಡ್ ಅಲ್ಲ, ಪೇಪರ್ ಬ್ಯಾಲೆಟ್ ಅಲ್ಲಿ ನಡೆಯುತ್ತೆ. ಪೇಪರ್ ಬ್ಯಾಲೆಟ್ ಅಲ್ಲಿ ಕೂಡ ಬರೀ ಒಬ್ಬರಿಗೆ ವೋಟ್ ಹಾಕುವ ವಿಷಯ ಅಲ್ಲ, ದೇ ಹ್ಯಾವ್ ಟು ಗಿವ್ ದರ್ ಪ್ರಿಫರೆನ್ಸ್. ಅಂದ್ರೆ 10 ಕ್ಯಾಂಡಿಡೇಟ್ ಇದ್ರೆ 10 ಕ್ಯಾಂಡಿಡೇಟ್ಗೂ ಅವ್ರು 1, 2, 3, 4 ಅಂತ ಪ್ರಿಫರೆನ್ಸ್ ಹಾಕ್ಬೇಕು. ಅದು ಪ್ರಿಫರೆನ್ಸ್ ಹಾಕ್ಲಿಕ್ಕೆ ಸೀಕ್ರೆಟ್ ಏರಿಯಾ ಇರುತ್ತೆ, ಅಲ್ಲಿ ನಾವು ಒಂದು ವೈಲೆಟ್ ಕಲರ್ ಸ್ಕೆಚ್ ಪೆನ್ ಕೊಟ್ಟಿರ್ತೀವಿ, ಆ ಸ್ಕೆಚ್ ಪೆನ್ ಮುಖಾಂತರನೇ ಅವ್ರು ಮಾಡಬೇಕು, ಅವ್ರದೇ ಯಾವುದು ಸ್ಟೇಷನರಿ ಯಾವುದು ಉಪಯೋಗ ಮಾಡಬೇಕು. ಸೊ 1, 2, 3, 4, 5, 6 ಅಂತ ಅವರು ಕ್ಯಾಂಡಿಡೇಟ್ಗಳು ಮೇಲೆ ಅವರು ಪ್ರಿಫರೆನ್ಸ್ ಮಾಡಬೇಕು. ಇದರಲ್ಲಿ ದ ನಂಬರ್ 1 ಹ್ಯಾಸ್ ಎ ವೆರಿ ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್. ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ವೋಟ್, ದ ರೆಸ್ಟ್ ಆರ್ ಆಪ್ಷನಲ್. 2, 3, 4 ಅಂತ ನೀವು ಮಾಡುವುದು ಬಿಡುವುದು ಅವರಿಗೆ, ಆದರೆ ಆ 1 ಏನಿದೆ ಅದು ಬಹಳ ಇಂಪಾರ್ಟೆಂಟ್. ಆ 1 ಅವರು ಫಿಗರ್ 1 ಅಲ್ಲೇ ಮಾಡಬೇಕು, ಯಾವುದು ವರ್ಡ್ಸ್ ಅಲ್ಲಿ ಬರೆಯುತ್ತೆ. ಫಿಗರ್ 1 ಇಲ್ಲದೇ ಇರುವ ವೋಟ್ಗಳು ಯಾವುದು ಕೂಡ ವ್ಯಾಲಿಡ್ ವೋಟ್ ಅಂತ ಪರಿಗಣಿಸ್ಲಿಕ್ಕೆ ಆಗಲ್ಲ. ಸೊ ನಂಬರ್ 1 ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಹ್ಯಾಸ್ ಟು ಬಿ ಪುಟ್. ಅದಾದ ಮೇಲೆ ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸ್, ಫೋರ್ತ್ ಪ್ರಿಫರೆನ್ಸ್ ಅಂತ 2, 3, 4 ಅಂತ ಅವರು ಫಿಗರ್ ಅಲ್ಲೇ ಮೆನ್ಷನ್ ಮಾಡಬೇಕು. ಫಿಗರ್ಸ್ ಕ್ಯಾನ್ ಬಿ ಇನ್ ಕನ್ನಡ ಆಲ್ಸೋ, ಫಿಗರ್ಸ್ ಕ್ಯಾನ್ ಬಿ ಇನ್ ರೋಮನ್ ನ್ಯೂಮರಲ್ಸ್ ಆಲ್ಸೋ, ಫಿಗರ್ಸ್ ಕ್ಯಾನ್ ಬಿ ಇನ್ ಇಂಗ್ಲಿಷ್ ನಂಬರ್ಸ್ ಆಲ್ಸೋ. ಅಂದ್ರೆ ಇನ್ ನಂಬರ್ಸ್, ನಾಟ್ ಇನ್ ವರ್ಡ್ಸ್. ಓ ಎನ್ ಇ 1 ಅಂತ ಬರೀಬಾರ್ದು, 1 ಅಂತ ಬರೀಬಾರ್ದು, 1 ಅಂತ ಆಗಬೇಕು ಅಥವಾ 1 ಅಂತ ಆಗಬೇಕು. ಕಾಂಬಿನೇಷನ್ ಆಫ್ ರೋಮನ್ ಅಂಡ್ ನ್ಯೂಮರಲ್ಸ್ ಆಗ್ತಾರೆ, ಯಾಕಂದ್ರೆ ಕೆಲವು ಸಮಯ ಒಂದು ಪ್ಯಾಟರ್ನ್ ಆಗಿ ಕೆಲವರು ಮಾಡುವುದು ಎಲೆಕ್ಷನ್ ಕಮಿಷನ್ಗೆ ಬಂದಿದೆ. ಹಾಗಾಗಿ ಈ ಕಾಂಬಿನೇಷನ್ ಅವಾಯ್ಡ್ ಮಾಡಬೇಕು. ಒಂದೇ ರೋಮನ್ ಅಲ್ಲಿ ಮಾಡಿದ್ರೆ ರೋಮನ್ ಅಲ್ಲೇ 1, 2, 3, 4 ಅಂತ ರೋಮನ್ ಮಾಡಬೇಕು, ಇಂಗ್ಲಿಷ್ ಅಲ್ಲಿ ಮಾಡಿದ್ರೆ 1, 2, 3, 4 ನಂಬರ್, ಕನ್ನಡದಲ್ಲಿ ಇದ್ರೆ 1, 2, 3, 4 ಫಿಗರ್ ಅಲ್ಲೇ ಮಾಡಿ. ಸೊ ಇದು ಸಿಸ್ಟಮ್ ಇದೆ. ಇದರ ಕೌಂಟಿಂಗ್ ಕೂಡ ಹೇಗೆ ಮಾಡ್ತೀವಿ ಅಂದ್ರೆ, ಫಸ್ಟ್ ನಂಬರ್ 1 ವೋಟ್ ಎಲ್ಲ ನಾವು ಕೌಂಟ್ ಮಾಡ್ತೀವಿ ಯಾರ್ಯಾರಿಗೆ. ಇದರಲ್ಲಿ ನೋಟಾ ಕೂಡ ಇದೆ, ನೋಟಾ ಇಸ್ ಆಲ್ಸೋ ಅ ಪಾರ್ಟ್. ಸೊ ನಂಬರ್ 1 ವೋಟ್ ಎಲ್ಲ ನಾವು ಕೌಂಟ್ ಮಾಡ್ತೀವಿ ಯಾರಿಗೆ ಹೋಗಿದೆ ಅಂತ. ದೆನ್ ಫಸ್ಟ್ ಆಫ್ ಆಲ್ ವಿ ವಿಲ್ ಸಿ ಹೌ ಮೆನಿ ವ್ಯಾಲಿಡ್ ವೋಟ್ಸ್ ಆರ್ ದೇರ್. ಈಗ ಫಾರ್ ಎಕ್ಸಾಂಪಲ್, 7000 ವೋಟ್ ಅಲ್ಲಿ 5000 ವೋಟ್ ಪೋಲ್ ಆಗಿದೆ ಅಂತ ತಿಳ್ಕೊಳ್ಳೋಣ, ಅದರಲ್ಲಿ ಎಷ್ಟು ವ್ಯಾಲಿಡ್ ವೋಟ್ ಇದೆ ಅಂತ ನೋಡ್ತೀವಿ. ಬಹಳ ಅನ್ ಇನ್ವ್ಯಾಲಿಡ್ ವೋಟ್ಸ್ ಇರುತ್ತೆ, 1 ಹಾಕದೇ ಇರೋದಿರುತ್ತೆ, ಕೆಲವು ಯಾರೋ ಮಾರ್ಕ್ ಸುಮ್ಮನೆ ಬರೆದಿರ್ತಾರೆ, ಅದೆಲ್ಲ ಇನ್ವ್ಯಾಲಿಡ್ ವೋಟ್ ಎಲ್ಲ ತೆಗೆದ್ಬಿಟ್ಟು ವ್ಯಾಲಿಡ್ ವೋಟ್ ಏನಿದೆ ಆ ವ್ಯಾಲಿಡ್ ವೋಟ್ ಮೇಲೆ ವಿ ವಿಲ್ ಫೈಂಡ್ ಅ ಕೋಟಾ. ಕೋಟಾ ಅಂತ ಒಂದು ನಾವು ಫೈಂಡ್ ಮಾಡ್ತೀವಿ. ದಟ್ ಇಸ್ ಜನರಲಿ ವ್ಯಾಲಿಡ್ ವೋಟ್ ಡಿವೈಡೆಡ್ ಬೈ 2+1. ಸಪೋಸ್ ಇಫ್ ಇಟ್ ಇಸ್ ಐ ಆಮ್ ಗೆಟಿಂಗ್ 6000 ವ್ಯಾಲಿಡ್ ವೋಟ್ಸ್, ಕೋಟಾ ಇಸ್ 6000 ಬೈ 2, 3000 ಪ್ಲಸ್ 1,
ಆಕ್ಚುಲಿ ಇದು ಒಂದು ಕಾಂಪ್ಲೆಕ್ಸ್ ಫಾರ್ಮುಲಾ ಇದೆ, ಆದ್ರೆ ಒಂದು ಈಸಿ ಆಗ್ಲಿಕ್ಕೆ ಹೇಳ್ತಾ ಇದ್ದೀನಿ. ಕೋಟಾ ಅಂತ ಒಂದು ನಾವು ಐಡೆಂಟಿಫೈ ಮಾಡ್ತೀವಿ. ಫಸ್ಟ್ ಕೌಂಟಿಂಗ್ ಅಲ್ಲೇ ಯಾರಿಗೆ ಕೋಟಾ ಬಂದಿದ್ರೆ ಅವರು ವಿನರ್ ಅಂತ ಡಿಕ್ಲೇರ್ ಆಗುತ್ತೆ. ಸಪೋಸ್ ಯಾರಿಗೂ ಕೋಟಾ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ಓಟ್ಗಳ ಲಾಸ್ಟ್ ಯಾರು ಇರುವುದು ಫಸ್ಟ್ ಓಟಲ್ಲಿ ಯಾರು ಲೀಸ್ಟ್ ಆಗಿ ತಗೊಂಡಿದ್ದಾರೆ ಅವರದೇ ಸೆಕೆಂಡ್ ಪ್ರಿಫರೆನ್ಸ್ ಯಾರ್ಯಾರಿದೆ ಅದೆಲ್ಲ ಅವರು ಎಲಿಮಿನೇಟ್ ಮಾಡಿಬಿಟ್ಟು ಆ ಓಟ್ಗಳನ್ನು ಮತ್ತೆ ಉಳಿದ ಕ್ಯಾಂಡಿಡೇಟ್ ಗೆ ಸೆಕೆಂಡ್ ಪ್ರಿಫರೆನ್ಸ್ ಆಗಿ ಬಂತು. ಸೊ ಈ ತರ ಸಿಸ್ಟಮ್ ಹೋದ ಯಾರು ಕೋಟಾ ಬರ್ತಾರೆ ಅವರು ಸೆಲೆಕ್ಟ್ ಆಗ್ತಾರೆ. ಇದೆಲ್ಲ ಇಟ್ಸ್ ಆಲ್ ಡೀಟೇಲ್ಸ್ ಆನ್ ಕೌಂಟಿಂಗ್, ಅದೆಲ್ಲ ಬೇಕಿಲ್ಲ. ಜನರಿಗೆ ಮೋಸ್ಟ್ಲಿ ಈ ನಂಬರ್ ವೋಟರ್ಸ್ ಆರ್ ಮೋಸ್ಟ್ಲಿ ಗ್ರಾಜ್ಯುಯೇಟ್ಸ್ ಆರ್ ಆ್ಯಂಡ್ ಟೀಚರ್ಸ್, ಯು ಆರ್ ಆಲ್ ಎಜುಕೇಟೆಡ್ ಪೀಪಲ್. ಬಟ್ ಈವನ್ ವಿ ನೀಡ್ ಟು ಕ್ಲಾರಿಫೈ ದಟ್ ದಿಸ್ ಇಸ್ ಹೌ ಇಟ್ ಶುಡ್ ಬಿ ಮೆನ್ಷನ್. ಸೊ ದೇರ್ ಇಸ್ ನೋ ಮೆನ್ಷನಿಂಗ್ ಆಫ್ ಎನಿ ಲೆಟರ್ಸ್, ಓನ್ಲಿ ಇನ್ ನ್ಯೂಮರಲ್ ಇಟ್ ಹ್ಯಾಸ್ ಟು ಬಿ ದನ್ ಐದರ್ ಇನ್ ಕನ್ನಡ ಆರ್ ಇನ್ ಇಂಗ್ಲಿಷ್ ಆರ್ ಇನ್ ರೋಮನ್, ನಾಟ್ ಆಸ್ ಮಿಕ್ಸ್ ಅಪ್. ಸೊ ಇದಕ್ಕೆ ಬೇಕಾಗಿರುವ ಪೋಲಿಂಗ್ ಸ್ಟಾಫ್, ಸೊ ದ ಟೈಮಿಂಗ್ ಇಸ್